ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ರಾ ಸಾಗರ್ ಸ್ಟೋರೀಸ್. ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ಶುಭೋದಯ. ಏನು ಗುರು ಸೀನ್ ಅಂತ ಅಂದರೆ, ಸೀನ್ ಆಗಿರೋದು ನಿಮಗೆ ಸ್ವಲ್ಪ ಜನ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈ ಒಂದು ಸೀನು ವೈರಲ್ ಆಗ್ತಿದೆ ಸ್ವಲ್ಪ. ಅಂದರೆ ಇವಾಗ ಆರ್ ಪಿ ಸಿಂಗ್ ಬಗ್ಗೆ ಮತ್ತು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆನೇ ಮಾತಾಡೋದಕ್ಕೆ ಬಂದಿರೋದು ತಮ್ಮನೆಲ್ಲ ನೋಡಿರೋ ಹಾಗೇನೆ. ಇವಾಗ ಏನಂತಂದರೆ, ಆರ್ ಪಿ ಸಿಂಗ್ ಅವರು ಒಂದು ಶಾಕಿಂಗ್ ಬ್ರೇಕಿಂಗ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಅವರ ಫಾರ್ಮ್ ಬಗ್ಗೆ. ಸೊ ಇವರು ಆರ್ ಪಿ ಸಿಂಗ್ ಅಂದರೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ. ಮಾಜಿ ಆರ್ ಸಿ ಬಿ ಆಟಗಾರ, ಒಂದು ವರ್ಷ ಆಡಿದರು, ಎರಡು ವರ್ಷ ಆಡಿದರು, ಒಟ್ನಲ್ಲಿ ಮಾಜಿ ಆರ್ ಸಿ ಬಿ ಆಟಗಾರ ಅಷ್ಟೇ. ಇಂಡಿಯಾಗೂ ಕೂಡ ಬೇಜಾನ್ ಆಡಿದ್ದಾರೆ ಇವರು. ಸೊ ಪಾಸ್ಟಲ್ಲಿ ಆಡಿದ್ದಾರೆ. ಸೊ ಇವಾಗ ರಿಟೈರ್ಮೆಂಟ್ನ ತೊಗೊಂಡು ಆರಾಮಾಗಿದ್ದಾರೆ. ಇವರು ಇವಾಗ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಅವರ ಫಾರ್ಮ್ ಬಗ್ಗೆ. ಅಂದರೆ ಪುಣೆಯಲ್ಲಿ ಲಾಸ್ಟ್ ಮ್ಯಾಚು ಆ ಥರ ಫ್ಲಾಪ್ ಆಯಿತು. ಅಂದರೆ ಎಲ್ಲ ರೀಸೆಂಟಾಗಿ ನಿಮ್ಗೆ ಆಡಿರೋಂಥ ಒಂದು ಲಾಸ್ಟ್ 5 ಇನ್ನಿಂಗ್ಸ್ನ ತೊಗೊಂತು ಅಂದರೆ ಫ್ಲಾಪ್ ಶೋನ ತೋರಿಸ್ತಾ ಇದ್ರಲ್ಲ. ಸೊ ಇದನ್ನ ತೊಗೊಂಡು ಅವರು ಮಾತಾಡಿದ್ದಾರೆ, ವಿರಾಟ್ ಕೊಹ್ಲಿ ಅವ್ರನ್ನ ಡ್ರಾಪ್ ಮಾಡಿದ್ರೆ ಒಳ್ಳೆಯದು ಆರ್ ಸಿ ಬಿ ಅಂತ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಇನ್ನು ಎರಡು ಮ್ಯಾಚಲ್ಲಿ ಏನಾದರೂ ರನ್ ಬರಲಿಲ್ಲ ಅಂದರೆ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂದ ಪಕ್ಕಾ ಡ್ರಾಪ್ ಮಾಡೇ ಮಾಡ್ತಾರೆ. ಡ್ರಾಪ್ ಮಾಡಿದ್ರೆ ಸಿಕ್ಕಾಪಟ್ಟೆ ಒಳ್ಳೆಯದು ಅಂತ ಹೇಳಿದ್ದಾರೆ, ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಶಾಕಿಂಗ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಬಟ್ ಆದರೆ ನನಗೊಂದು ಕ್ವಶನ್ ಮಾರ್ಕ್ ಆಗಿರೋದೇನು ಅಂತಂದರೆ, ಇದಕ್ಕೆ ಪರ ವಿರೋಧ ಅಂತೂ ಇದ್ದಿದ್ದಾನೆ ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ಗಳು ಅಥವಾ ಆರ್ ಸಿ ಬಿ ಡೈ ಹಾರ್ಟ್ ಫ್ಯಾನ್ಸ್ಗಳು. ಗೆದ್ದಿಲ್ಲ ಅನ್ನೋ ಪರವಾಗಿಲ್ಲ, ನಮಗೆ ವಿರಾಟ್ ಕೊಹ್ಲಿ ಅವರು ಇರಬೇಕು ಅಂತ ಹೇಳೋ ಫ್ಯಾನ್ಸ್ಗಳು ವಿರಾಟ್ ಕೊಹ್ಲಿ ಅವ್ರನ್ನ ಬ್ಯಾಕ್ ಮಾಡ್ತಾರೆ, ಪರ ವಿರೋಧ ಅಂತೂ ಇದ್ದಿದ್ದಾನೆ. ಇನ್ನೊಂದು ಸ್ವಲ್ಪ ಜನ ಹೆಂಗೆ ಯೋಚನೆ ಮಾಡ್ತಾರೆ ಅಂತಂದರೆ, ಬೇರೆಯವ್ರಿಗೂ ಸ್ಥಾನ ಕೊಡಲಿ ಬಿಡು ಗುರು, ಇವಾಗ ಫಾರ್ಮಲ್ಲಿ ಇಲ್ಲ ಅಂತಂದರೆ ಬಿಟ್ಕೊಂಡು ಕೊಡಬೇಕು ತಾನೆ ಬೇರೆಯವ್ರಿಗೆ ಸ್ಥಾನ. ನಾಲ್ಕು ಬೆಂಚಲ್ಲಿ ಕೂತ್ಕೊಂಡು ಬೇಜಾನ್ ಚೆನ್ನಾಗಿ ಕಾವು ಕೊಡ್ತಾ ಇದ್ದಾರೆ, ಅವ್ರಿಗೆಲ್ಲ ಸ್ಥಾನ ಸಿಗಬೇಕಲ್ಲ. ಆಪರ್ಚುನಿಟಿ ಸಿಕ್ಕಿದ್ರೆ ತಾನೆ ಆಪರ್ಚುನಿಟಿ ಮೀಟ್ಸ್ ಟ್ಯಾಲೆಂಟ್ ಅಂತ ಹೇಳ್ತಾರೆ. ಸೊ ಅದು ಇದು ಅಂತೆಲ್ಲ ಹೇಳ್ತಾರೆ, ಎಲ್ಲಿ ಟ್ಯಾಲೆಂಟು ಮೀಟ್ ಆಗ್ತಿಲ್ಲ, ಆಪರ್ಚುನಿಟಿ ಮೀಟ್ ಆಗ್ತಿಲ್ಲ ಅಂತೆಲ್ಲ ಕೇಳ್ತಾರೆ. ಐ ಪಿ ಎಲ್ ಅಂತಂದರೆ ಟ್ಯಾಲೆಂಟ್ ಮೀಟ್ಸ್ ಆಪರ್ಚುನಿಟಿ ಅಂತ ಹೇಳ್ತಾರೆ. ಇಲ್ಲಿ ಫಾರ್ಮಲ್ ಎಳ್ದಿರೋರು ಏನಕ್ಕೆ ಆಡಬೇಕು ಅಂತ ಆ ಥರ ಕೂಡ ಆ ಆ್ಯಂಗಲಲ್ಲಿ ಕೂಡ ಯೋಚನೆ ಮಾಡೋರು ಇದ್ದಾರೆ. ಸೊ ಇದಕ್ಕೆ ನನ್ನ ಉತ್ತರ ಏನು ಅಂತಂದರೆ, ಸೊ ಇಲ್ಲಿ ಕ್ರಿಟಿಕ್ಸ್ ಅಂತೂ ಏನು ಮಾಡೋಕೆ ಹೋಗೋದಿಲ್ಲ ನಾನು. ಆರ್ ಪಿ ಸಿಂಗ್ ಅವರು ಕೊಟ್ಟಿರೋಂಥ ಸ್ಟೇಟ್ಮೆಂಟ್ ಅವರಿಗೆ, ನಾನು ಕೊಡುವಂಥ ಸ್ಟೇಟ್ಮೆಂಟ್ ನನಗೆ. ಸೊ ನೀವೇನಾದ್ರು ಅಂದ್ಕೊಳ್ಳಿ ಆರ್ ಪಿ ಸಿಂಗ್ ಅವರು ಕೊಟ್ಟಿರೋಂಥ ಸ್ಟೇಟ್ಮೆಂಟ್ ಬಗ್ಗೆ ವಿರಾಟ್ ಕೊಹ್ಲಿನ ಕೂರಿಸಲೇಬೇಕು ಅಂತ ಹೇಳಿದ್ದಾರೆ. ಸೊ ಅಂದರೆ ಇನ್ನು ಎರಡು ಮ್ಯಾಚಲ್ಲಿ ಏನಾದ್ರು ರನ್ಸ್ ಬಂದಿಲ್ಲ ಅಂದರೆ ಪಕ್ಕ ಕೂರಿಸಲೇಬೇಕು ಅಂತ ಹೇಳಿದ್ರು, ಇವಾಗಲೇ ಕೂರಿಸಿದ್ರೆ ಒಳ್ಳೆಯದು ಅಂತ ಕೂಡ ಹೇಳಿದ್ದಾರೆ. ಸೊ ಈ ಸ್ಟೇಟ್ಮೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆರ್ ಪಿ ಸಿಂಗ್ ಅವರು ಹೇಳಿರೋದು ಸರಿ ಅಂತ ಹೇಳ್ತೀರಾ ಅಥವಾ ತಪ್ಪು ಅಂತ ಹೇಳ್ತೀರಾ? ನನ್ನ ಪ್ರಕಾರ ನೋಡೋದಾದರೆ, ಯಾರಿದ್ದಾರೆ ಆರ್ ಸಿ ಬಿಲಿ ಅಂತ ಎಕ್ಸ್ಪೀರಿಯನ್ಸ್ಡ್ ಬ್ಯಾಟ್ಸ್ಮನ್ನು, ಅದನ್ನು ಬಿಡ್ತು ಅಂದರೆ ವಿರಾಟ್ ಕೊಹ್ಲಿ ಅವ್ರನ್ನ ಬಿಡ್ತು ಅಂತಂದರೆ ಯಾರಿದ್ದಾರೆ ಅಂತ ಎಕ್ಸ್ಪೀರಿಯನ್ಸ್ಡ್ ಬ್ಯಾಟ್ಸ್ಮನ್? ನಿಮಗೆ ಮಿಕ್ಕಿದ್ರೆ ಇವಾಗ ಲೂಮ್ರವ್ರವ್ರು ಇದ್ದಾರೆ, ಸುಹೇಶ್ ಪ್ರಭುದೇಸಾಯಿ ಅವರು, ಅವರು ಫಾರ್ಮಲ್ಲಿ ಕಾಣಿಸ್ತಿಲ್ಲ. ನಿಮ್ಗೆ ಎಷ್ಟೊಂದು ಜನ ಫಾರ್ಮಲ್ಲಿ ಕಾಣಿಸ್ತಿಲ್ಲ ಲಾಸ್ಟ್ ಎರಡು ಮ್ಯಾಚಲ್ಲಿ. ಈ ಮ್ಯಾಚಲ್ಲಿ ಏನಾದರೂ ಒಂಥರ ಉಲ್ಟಾ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಆರ್ ಸಿ ಬಿ ಎಲ್ಲ ಬ್ಯಾಟ್ಸ್ಮನ್ಗಳು ಕೂಡ. ಎಲ್ಲ ಅಂದರೆ ಟಾಪ್ ಆರ್ಡರ್ ಫುಲ್ ಉಲ್ಟಾ ಮಾಡಬೇಕು. ಸೊ ಇವ್ರ ಬಾಯಿಗಳನ್ನೆಲ್ಲ ಮುಚ್ಚಿಸ್ಬೇಕು ಅಂದರೆ ವಿರಾಟ್ ಕೊಹ್ಲಿ ಅವರು, ಮ್ಯಾಕ್ಸ್ವೆಲ್ ಅವರು, ಫ್ಯಾಫ್ ಅವರು, ಯಾರ್ಯಾರಿದ್ದಾರೆ ಓಪನಿಂಗಲ್ಲಿ, ಇವಾಗ ಯಾರು ಬರ್ತಾರೆ ಓಪನಿಂಗ್ಗೆ, ಅವರೆಲ್ಲ ಇದನ್ನೆಲ್ಲ ಉಲ್ಟಾ ಮಾಡಿಸ್ಬೇಕು. ಇವಾಗೆಲ್ಲ ಏನೇನು ಕ್ರಿಟಿಕ್ಸ್ನ ಎದುರಿಸ್ತಾ ಇದ್ದಾರೆ ಆರ್ ಸಿ ಬಿ ಟೀಮು ಎರಡು ಮ್ಯಾಚಿಂದ, ಅದನ್ನು ನಾನು ಅಂದ್ಕೊಂಡಿದ್ದೀನಿ ಈ ಮ್ಯಾಚ್ ಅದನ್ನು ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ನನ್ನ ಪ್ರಕಾರ ಯಾರು ಎಕ್ಸ್ಪೀರಿಯನ್ಸ್ಡ್ ಬ್ಯಾಟ್ಸ್ಮನ್ ಇಲ್ಲ ವಿರಾಟ್ ಕೊಹ್ಲಿನ ಬಿಡ್ತು ಅಂತಂದರೆ ಒಂಥರ ಇನ್ಎಕ್ಸ್ಪೀರಿಯನ್ಸ್ ಆಗೋಗ್ಬಿಡುತ್ತೆ, ಫುಲ್ಲು ಬ್ಯಾಟಿಂಗ್ ಲೈನಪ್ಪೇ ನಿಮ್ಗೆ ಇನ್ಎಕ್ಸ್ಪೀರಿಯನ್ಸ್ ಆಗೋಗ್ಬಿಡುತ್ತೆ ವಿರಾಟ್ ಕೊಹ್ಲಿ ಅವ್ರನ್ನ ಕೂರಿಸಿದ್ರು ಅಂತಂದರೆ. ಸೊ ಆದ್ದರಿಂದ ಪಕ್ಕ ಆಡೇ ಆಡಿಸ್ತಾರೆ, ಇವರು ಏನೇ ಫ್ಲಾಪ್ ಶೋ ತೋರಿಸ್ರಿ, ಅನ್ಲೆಸ್ ವಿರಾಟ್ ಕೊಹ್ಲಿ ಅವ್ರು ನಾನೇ ಆಡಲ್ಲ ಗುರು ಅಂತ ಹೇಳೋವರೆಗೂ ಪಕ್ಕ ಆರ್ ಸಿ ಬಿ ಅವರು ಆಡಿಸೇ ಆಡಿಸ್ತಾರೆ. ಯಾಕಂದರೆ ಬ್ರ್ಯಾಂಡ್ ಬಂದಿರೋದು ವಿರಾಟ್ ಕೊಹ್ಲಿಯಿಂದನೇ. ಯಾಕೆ ನಿಮಗೆ ಗೊತ್ತಿರೋದೇನೆ ಬಿಡಿ, ಅದೆಲ್ಲ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ಸ್ವಲ್ಪ ಹೇಟರ್ಸ್ಗಳೆಲ್ಲ ಹುರ್ಕೊಬಿಡ್ತಾರೆ. ವಿರಾಟ್ ಕೊಹ್ಲಿ ಎಂಥ ಬ್ರ್ಯಾಂಡ್ ಅಂತ ಅವ್ರ ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ನೋಡಿಬಿಟ್ರೆ ನಿಮಗೆ ಗೊತ್ತಾಗ್ಬಿಡ್ತೈತೆ, ಅದ್ರೋಗ್ಬಿಡ್ತೀರಾ, ಹೇಟರ್ಸ್ಗಳು ಹುರ್ಕೊಂಬಿಡ್ತೀರಾ. ಬಟ್ ಪರವಾಗಿಲ್ಲ, ಕೊಟ್ಟಿರೋಂಥ ಸ್ಟೇಟ್ಮೆಂಟ್ನ ಅಕ್ಸೆಪ್ಟ್ ಮಾಡಲೇಬೇಕು. ಸೊ ಅವ್ರದ್ದು ಒಂದು ಪಾಯಿಂಟ್ ಆಫ್ ವ್ಯೂ ಇರ್ತೈತೆ, ನಮ್ಮದು ಒಂದು ಪಾಯಿಂಟ್ ಆಫ್ ವ್ಯೂ ಇರ್ತೈತೆ. ಅದು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಆರ್ ಪಿ ಸಿಂಗ್ ಅವರ ಸ್ಟೇಟ್ಮೆಂಟ್ ನಿಮ್ಗೆ ಅನ್ನಿಸ್ತು ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಚೀಸ್ ಗಾಯ್ಸ್, ಬಾಯ್.